ಕಾಂತಾರ ಸೂಪರ್ ಸಕ್ಸಸ್ ಬಳಿಕ ರಿಷಬ್ ಶೆಟ್ಟಿ ಕಾಂತಾರ ಪಾರ್ಟ್ ಟೂ ಮಾಡೋಕೆ ತಯಾರಿ ನಡೆಸ್ತಾ ಇದ್ದಾರೆ ರಿಷಬ್ ಶೆಟ್ಟಿ ಮತ್ತು ತಂಡ ಕಾಂತಾರ ಟೂ ಮಾಡಲು ದೈವದ ಅನುಮತಿಯನ್ನು ಕೇಳಿದ್ದಾರೆ ಆದರೆ ಕೆಲವು ಷರತ್ತುಗಳನ್ನ ಹಾಗೂ ಎಚ್ಚರಿಕೆಯ ಮೂಲಕ ದೈವ ಅನುಮತಿ ಕೊಟ್ಟಿದೆ ಎನ್ನಲಾಗಿದೆ ಕಾಂತಾರ ಚಿತ್ರತಂಡಕ್ಕೆ ಅಭಯ ನೀಡಿರುವ ಅಣ್ಣಪ್ಪ ಪಂಜುರ್ಲಿ ದೈವವು ಮೊದಲು ಚಿತ್ರ ನೋಡುವಾಗ ಹತ್ತು ಬಾರಿ ಯೋಚನೆ ಮಾಡಿದ್ದೀರಿ ಈ ಬಾರಿ ಮಾತ್ರ ನೂರು ಬಾರಿ ಯೋಚನೆ ಮಾಡಿ ಎಂದಿದೆ ಮಾಡಿದ ಪ್ರಯತ್ನಕ್ಕೆ ಯಾವತ್ತೂ ಜಯ ಸಿಗುವ ರೀತಿ ಮಾಡ್ತೀನಿ ಈ ಹಿಂದೆ ಇದ್ದ ತಂಡದ ಜೊತೆಗೆ ಅಷ್ಟೇ ಶುದ್ಧಾಚಾರದಲ್ಲಿ ಮುಂದುವರಿಯಿರಿ ಅಂತ ದೈವ ಅಣ್ಣಪ್ಪ ಪಂಜುರ್ಲಿ ಕಾಂತಾರ ಚಿತ್ರತಂಡಕ್ಕೆ ಅಭಯ ಕೊಟ್ಟಿದೆ ಈ ನಡುವೆ ದೈವ ನರ್ತಕ ಉಮೇಶ್ ಗಂಧಕಾಡು ಅವರು ಮತ್ತೊಂದು ವಿಚಾರವನ್ನ ಬಹಿರಂಗಪಡಿಸಿದ್ದಾರೆ ಕಾಂತಾರ ಟೂ ಮಾಡುವ ಬಗ್ಗೆ ವೀರೇಂದ್ರ ಹೆಗಡೆಯವರ ಅನುಮತಿ ಕೇಳೋಕೆ ದೈವ ಹೇಳಿದೆ ಅನ್ನುವ ವಿಚಾರವನ್ನು ಬಿಚ್ಚಿಟ್ಟಿದ್ದಾರೆ ಎರಡನೇ ಭಾಗ ಮಾಡುವ ಮೊದಲು ಶ್ರೀ ಕ್ಷೇತ್ರ ಧರ್ಮಸ್ಥಳ ಶ್ರೀ ಮಂಜುನಾಥ ಸ್ವಾಮಿಯ ಅನುಮತಿ ಕೇಳೋಕೆ ದೈವ ಹೇಳಿದ್ಯಂತೆ ಬಹಳ ಆಲೋಚನೆಯಲ್ಲಿ ಮುಂದಿನ ಸಿನಿಮಾ ಮಾಡಿ ಅಂತ ದೈವ ತಿಳಿಸಿದೆ ಮೊದಲ ಚಿತ್ರದಲ್ಲಿ ಒಳ್ಳೆಯದಾಗಿದೆ ಅಪವಾದವೂ ಬಂದಿದೆ ಹತ್ತು ಹೆಜ್ಜೆ ಇಟ್ಟು ಆ ಸಿನಿಮಾ ಮಾಡಿದ್ದೀರಿ ಇದಕ್ಕೆ ನೂರು ಹೆಜ್ಜೆ ಇಡಿ ಅಂತ ದೈವ ಹೇಳಿದೆ ಧರ್ಮ ಪ್ರಕಾರ ಆಚಾರ ವಿಚಾರದಲ್ಲಿ ಹೋಗೋಕೆ ದೈವ ಹೇಳಿದೆ ಕಾಂತಾರಟು ಮಾಡುವ ಮುನ್ನ ಧರ್ಮಸ್ಥಳ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆಯವರ ಬಳಿ ಅನುಮತಿ ಕೇಳೋಕೆ ದೈವ ಅಪ್ಪಣೆ ಕೊಟ್ಟಿದೆ ಅನ್ನೋ ವಿಷಯ ಬಹಿರಂಗವಾಗಿದೆ ಧರ್ಮಸ್ಥಳಕ್ಕೆ ಹೋಗಿ ರಿಷಬ್ ಶೆಟ್ಟಿ ಯಾವಾಗ ಅಪ್ಪಣೆ ಪಡಿತಾರೆ ಅನ್ನೋ ಕುತೂಹಲ ಈಗ ಮೂಡಿದೆ ನಾಲೆಜ್ ಕಾಮಾಯ कम आएगा डाउनलोड द क्विज मास्टर ऐप नाउ